ಕಪ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸ್ನೇಹಿತರೆ. ನಾನೀಗ ಕಾರ್ನ್ ಕಪ್ ಮಾಡೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. 1/2 ಕೆಜಿ ಅಮೇರಿಕನ್ ಕಾರ್ನ್ನ ಒಂದು ಪ್ಯಾನ್ಗೆ 1.5 ಗ್ಲಾಸ್ ನೀರು ಹಾಕ್ಕೊಂಡು 15-20 ನಿಮಿಷ ಚೆನ್ನಾಗೆ ಕುದಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಜೋಳ ಈಗ ಸರಿಯಾಗಿ ಬೆಂದಿದೆ ಸ್ನೇಹಿತರೆ. ಬೆಂದಿರೋ ಕಾರ್ನಲ್ಲಿ 1/2 ಕಾರ್ನ್ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವು 1/4 ಟೇಬಲ್ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನಷ್ಟು ಮೆಣಸಿನ ಪುಡಿ, ಆಮೇಲೆ 1/4 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಬೆರೆಸ್ಕೋತಾ ಇದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಇದು ಹಿಂಡ್ಕೊಂಡು ಚೆನ್ನಾಗೆ ನೀವು ಕಾರ್ನ್ ಬಿಸಿ ಇದ್ದಾಗಲೇ ನೀವು ಚೆನ್ನಾಗೆ ಈ ರೀತಿ ಮಿಶ್ರಣ ಮಾಡ್ಕೊಳ್ಳಿ. ಈ ರೀತಿ ಮಿಶ್ರಣ ಮಾಡಿಕೊಂಡ್ರೆ ಕ್ಲಾಸಿಕ್ ಕಾರ್ನ್ ಕಪ್ ಅಥವಾ ಬಟರ್ ಕಾರ್ನ್ ಕಪ್ ಸವಿಯಲು ಸಿದ್ಧ ಆಗುತ್ತೆ ಸ್ನೇಹಿತರೆ. ಮಕ್ಕಳು ಕೂಡ ಈ ಕಾರ್ನ್ ಕಪ್ ಅಂದರೆ ಬಹಳ ಇಷ್ಟ. ಈ ರೀತಿ ಮಾಡಿಕೊಂಡು ನೀವೊಂದು ಸಣ್ಣ ಕಾರ್ನ್ ಕಪ್ಗೆ ನೀವು ಈ ರೀತಿ ಕಾರ್ನನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ಬಟರ್ ಕಾರ್ನ್ ಅಥವಾ ಕ್ಲಾಸಿಕ್ ಕಾರ್ನ್ ಕಪ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಮಸಾಲ ಕಾರ್ನ್ ಕಪ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಉಳಿದಿರೋ ಕಾರ್ನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೂ ಕೂಡ 1/4 ಟೇಬಲ್ಸ್ಪೂನಷ್ಟು ಬೆಣ್ಣೆ, 1/4 ಟೇಬಲ್ಸ್ಪೂನಷ್ಟು ಉಪ್ಪು, ಹಾಗೆ 1/4 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, ಆಮೇಲೆ 1/4 ಟೇಬಲ್ಸ್ಪೂನಷ್ಟು ನಿಂಬೆಹಣ್ಣನ್ನು ಬೆರೆಸ್ಕೋತಾ ಇದ್ದೀನಿ. ಇದನ್ನು ಬಿಸಿ ಇರೋವಾಗಲೇ ಚೆನ್ನಾಗೆ ಮಿಶ್ರಣ ಮಾಡ್ಕೊಳ್ಳಿ ಸ್ನೇಹಿತರೆ. ಮಿಶ್ರಣ ಮಾಡಿಕೊಂಡು ಒಂದು ಸಣ್ಣ ಬೌಲ್ಗೆ ಹಾಕ್ಕೊಟ್ರೆ ಮಸಾಲ ಕಾರ್ನ್ ಕಪ್ ತಯಾರಾಗಿದೆ. ಖಾರ ಇಷ್ಟಪಡೋರು ಮಸಾಲ ಕಾರ್ನ್ ಕಪ್ ತಿಂತಾರೆ, ಹಾಗೆ ಖಾರ ಇಷ್ಟಪಡದೇ ಇರೋರು ಬಟರ್ ಕಾರ್ನ್ ಕಪ್ನ ಇಷ್ಟಪಡ್ತಾರೆ ಸ್ನೇಹಿತರೆ. ಕ್ಲಾಸಿಕ್ ಹಾಗೂ ಬಟರ್ ಕಾರ್ನ್ ಕಪ್ ನಿಮ್ಮ ಮಕ್ಕಳಿಗೆ ಸಂಜೆ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಧನ್ಯವಾದಗಳು.